Hi, good morning. Today, fun times andre svalpa tamashayagi khushiyagi nodta hogona. Namge board alli kelavondu pictures ide, okay? Join the names of both the pictures and look what we get. Andre namgalli ಕೆಲವೊಂದು ಪಿಕ್ಚರ್ಸ್ಗಳಿದೆ, ಅದನ್ನು ಎರಡು ಪಿಕ್ಚರ್ಸ್ಗಳಿದೆ, ಅದನ್ನೇನು ಮಾಡಬೇಕು, ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿದ ನಂತರ ನಮಗೆ ಇನ್ನೊಂದು ಹೊಸ ಪಿಕ್ಚರ್ ಸಿಗುತ್ತೆ. ಅದು ಯಾವ ಪಿಕ್ಚರ್ಸು ಅಂತ ನಾವು ಬರೀಲಿಕ್ಕೆ ಟ್ರೈ ಮಾಡೋಣ. ಓಕೆ, ಫಸ್ಟ್ ಒನ್ ಪಿಕ್ಚರ್ ರೈನ್. ರೈನ್ ಅಂದರೆ ಮಳೆ ಬರುವಂಥದ್ದು. ನೆಕ್ಸ್ಟ್ ಒನ್ ಪಿಕ್ಚರ್ ಕೋಲ್ಡ್. ರೈನ್ ಅಲ್ವಾ, ಮಳೆ ಬರುವಂಥ ಪಿಕ್ಚರ್. ಕೋಟ್ ಅಂದ್ರೆ ಕೋಟಿಂಗ್ ಪಿಕ್ಚರ್ ಇದೆ. ಇವೆರಡೂ ಸೇರಿಸಿ ಓದಿದಾಗ ಏನಾಗುತ್ತೆ, ಎರಡು ಪಿಕ್ಚರ್ಸ್ಗಳನ್ನು ಸೇರಿಸಿ ನಾವೀಗ ಇಲ್ಲಿ ಏನು ಮಾಡಬೇಕು, ಓದಬೇಕು. ರೈನ್ ಕೋಟ್ ಏನಾಯ್ತು, ಇಲ್ಲಿ ಯಾವುದು ನಮಗೆ ಸಿಕ್ಕುತ್ತೆ ವರ್ಡ್ ಹೊಸದು ಹೇಳಿ ನೋಡೋಣ. ರೈನ್ ಕೋಟ್ RAINCOAT ರೈನ್ ಕೋಟ್. ಹೌದಾ, ರೈನ್ ಮಳೆ ಬರುವಂಥದ್ದು, ಕೋಟ್ ಮೇಲೊಂದು, ರೈನ್ ಕೋಟ್. ಓಕೆ, ಇಲ್ಲಿ ಒಂದು ಹೊಸ ಪಿಕ್ಚರ್, ಇಲ್ಲಿ ಒಂದು ಪಿಕ್ಚರ್ ಇದೆ. ನೆಕ್ಸ್ಟ್ ನಮಗೆ ರೈನ್ ಕೋಟ್ ಅನ್ನೋದು ಇನ್ನೊಂದು ಹೊಸ ಪಿಕ್ಚರ್ಸ್ ಇರುತ್ತೆ. ಅಂದರೆ ನಾವಿಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಒಂದು ವರ್ಡ್ ಸಿಕ್ತಾ ರೈನ್, ನೆಕ್ಸ್ಟ್ ಈ ಪಿಕ್ಚರಿಗೆ ಕೋಟ್ ಅಂತ ಸಿಕ್ತಾ, ಹಾಗಿದ್ರೆ ನೆಕ್ಸ್ಟ್ ಇನ್ನೂ ಒಂದೇನು ಸಿಕ್ ನಮಗೆ, ರೈನ್ ಕೋಟ್ ಅನ್ನುವಂತಹ ಹೊಸ ಪಿಕ್ಚರ್, ಹೊಸ ವರ್ಡ್ ನಮಗಿಲ್ಲಿ ಆಯಿತು ಅಲ್ವಾ. ನಾವೀಗ ಎರಡು ಪಿಕ್ಚರಿಂದ ಎರಡು ವರ್ಡ್ಗಳನ್ನು ನಾವು ಗುರುತಿಸಿದ್ವಿ. ಅದರ ಜೊತೆ ಪಿಕ್ಚರ್ಸನ್ನು ನೋಡಿ ನಾವು ವರ್ಡ್ಸ್ಗಳನ್ನು ಹೇಳಿದ್ವಿ. ಅದರ ಜೊತೆಗೆ ಇನ್ನೂ ಒಂದು ಹೊಸದು ಆಯಿತು. ಹೇಗೆ, ಎರಡು ಪಿಕ್ಚರ್ಸ್ಗಳನ್ನು ಸೇರಿಸಿದ್ವಿ, ನಾವು ಜಾಯಿನ್ ಮಾಡಿದ್ವಿ, ಅವಾಗ ನಮ್ಗೆ ಏನಾಯ್ತು, ಇಲ್ಲಿ ಹೊಸದೊಂದು ವರ್ಡ್ ಕ್ರಿಯೇಟ್ ಆಯಿತು. ಓಕೆ, ನೆಕ್ಸ್ಟ್ ಇಲ್ಲಿ ಏನಿದೆ ನೋಡಿ ನೋಡೋಣ. ಹನಿ, ಹನಿ ಅಂದರೆ ಜೇನುತುಪ್ಪ ಅಲ್ವಾ. ಇಲ್ಲೇನಿದೆ, ಬಾಚಣಿಕೆ. ನಾವು ಬಾಚಣಿಕೆ ಏನಕ್ಕೆ ಯೂಸ್ ಮಾಡ್ತೀವಿ, ತಲೆ ಬಚ್ಕೊಳ್ಳೋಕ್ಕೆ. ಹನಿ ಅಂದರೆ ಜೇನುತುಪ್ಪ, ನಾವೆಲ್ಲ ತಿಂತೀವಲ್ಲ ದೋಸೆಗೆ ಅಥವಾ ತುಂಬ ಕೆಮ್ಮೆಲ್ಲ ಆದಾಗ ನಮಗೆ ಏನು ಕೊಡ್ತಾರೆ, ಹನಿ ಕೊಡ್ತಾರೆ, ಜೇನುತುಪ್ಪ ಕೊಡ್ತಾರೆ. ಆ ಹನಿ, ಇಲ್ಲಿ ಒಂದು ವರ್ಡ್ ಸಿಕ್ತಾ, ಕೋಮ್ ಅಂದರೆ ಬಾಚಣಿಕೆ. ಹನಿ ಕೋಮ್, ಹನಿ ಕೋಮ್ ಅಂದರೆ ಏನು ಗೊತ್ತಾ ನಿಮಗೆ, ಜೇನುಗೂಡು. ಹನಿ ಕೋಂಬ್ ಅಂದ್ರೇನು, ಜೇನುಗೂಡು. ನಾವೀಗಿಲ್ಲಿ ಎರಡು ಪಿಕ್ಚರ್ಸನ್ನು ನೋಡಿದ್ವಿ ಅಲ್ವಾ. ಯಾವ ಪಿಕ್ಚರ್ಸ್ ನೋಡಿದ್ವಿ, ಹನಿ ಜೇನುತುಪ್ಪದ ಒಂದು ಪಿಕ್ಚರ್ ನೋಡಿದ್ವಿ. ನೆಕ್ಸ್ಟ್ ಕೋಮ್ ಅಂದರೆ ಬಾಚಣಿಕೆ ಚಿತ್ರವನ್ನು ಸಹ ನಾವಿಲ್ಲಿ ನೋಡಿದ್ವಿ. ನಮಗೆ ಹೊಸದೇನು ಸಿಕ್ತು, ಹನಿ ಕೋಮ್. ಹನಿ ಕೋಂಬ್ ಅಂದ್ರೇನು, ಜೇನುಗೂಡು. HONEYCOMB ಹನಿ ಕೋಮ್. ಎಷ್ಟು ಫನ್ನಿ ಆಗಿದೆ ಅಲ್ಲ, ಅದಕ್ಕೆ ಹೇಳಿದ್ದು ಟುಡೇ ಈಸ್ ಫನ್ನಿ ಟೈಮ್. ನಮಗೆ ಪಿಕ್ಚರ್ಸ್ಗಳನ್ನು ನೋಡಿ ನಮಗೆ ಗುರುತಿಸೋದು ಈಸಿ. ಓಕೆ, ನೆಕ್ಸ್ಟ್ ಅದೆರಡೂ ಸೇರಿಸಿ ಓದಿದಾಗ ಹೊಸ ವರ್ಡ್ ಸಿಗುತ್ತೆ, ಅದು ನಮಗೇನಾಗುತ್ತೆ, ಖುಷಿ ಕೊಡುತ್ತೆ. ಓಕೆ, ನೆಕ್ಸ್ಟ್ ಒನ್ ಪಿಕ್ಚರ್ ಫುಟ್. ಫುಟ್ ಅಂದರೆ ಏನು, ಪಾದ. ನಮಗೆಲ್ಲ ಗೊತ್ತಿದೆ ಫುಟ್ ಅಂದರೆ ಪಾದ. ಇಲ್ಲೇನಿದೆ, ಬಾಲ್. ಬಾಲ್ ಅಂದರೆ ಚೆಂಡು. ಫುಟ್ ಬಾಲ್, ಒನ್ ಪಿಕ್ಚರ್ ಪ್ಲಸ್ ಎನದರ್ ನ್ಯೂ ಪಿಕ್ಚರ್. ಇಲ್ಲಿ ಒಂದು ಪಿಕ್ಚರ್ ಇದೆ ಮತ್ತು ಇಲ್ಲಿ ಒಂದು ಹೊಸ ಪಿಕ್ಚರ್ ಇದೆ. ಆ ಪಿಕ್ಚರ್ಸ್ಗಳನ್ನು, ಎರಡೂ ಪಿಕ್ಚರ್ಸನ್ನು ಜಾಯಿನ್ ಮಾಡಿದಾಗ ನಮಗೆ ಏನು ಸಿಗುತ್ತೆ, ಇನ್ನೂ ಒಂದು ಹೊಸ ಪಿಕ್ಚರ್ ಸಿಕ್ಕುತ್ತೆ, ಹೊಸ ವರ್ಡ್ ಸಿಗುತ್ತೆ. ಯಾವ್ದು ಹಾಗಿದ್ರೆ, ಫುಟ್ಬಾಲ್. FOOTBALL ಫುಟ್ಬಾಲ್. ಯಾವ ಪಿಕ್ಚರ್ ಸಿಗುತ್ತೆ ನಮಗಿಲ್ಲಿ, ಫುಟ್ಬಾಲ್ ಪಿಕ್ಚರ್ ಸಿಗುತ್ತೆ. ಮತ್ತು ನಾವಿಲ್ಲಿ ಫುಟ್ಬಾಲ್ ಅನ್ನೋ ವರ್ಡ್ ಸಹ ನಾವಿಲ್ಲಿ ಬರೀಬೋದು. ಇನ್ನೊಂದು ಸಲ ನೋಡ್ತಾ ಹೋಗೋಣ. ನಮಗಿಲ್ಲಿ ರೈನ್, ರೈನ್ ಅಂದರೆ ಮಳೆ, RAIN ರೈನ್.
plus coat, C O A T, coat. ಇಲ್ಲಿ ರೈನ್ ಪ್ಲಸ್ ಕೋಟ್ ರೈನ್ ಕೋಟ್ ಓಕೆ ನೆಕ್ಸ್ಟ್ ಹನಿ ನಮಗೆ ಇಲ್ಲಿ ಗೊತ್ತಿದೆ ಹೆಚ್ ಒ ಎನ್ ಇ ವೈ ಹನಿ ಪ್ಲಸ್ ಕೊಂ ಕೊಂ ಅಂದರೆ ಬಾಜಂಕೆ ಸಿ ಒ ಎಂ ಬಿ ಕೊಂ ಹನಿ ಕೊಂ ಹನಿ ಕೊಂ ಅಂದರೆ ಏನು ಹನಿ ಕೊಂ ಅಂದರೆ ಜೇನು ಗೂಡು ಅಲ್ವಾ ಅದಕ್ಕೆ ನಾವೇನು ಹೇಳ್ತೀವಿ ಹನಿ ಕೊಂ ಅಂತೀವಿ ನೆಕ್ಸ್ಟ್ ಫುಟ್ ಎಫ್ ಒ O T foot foot ಅಂದರೆ ಪಾದ ನೆಕ್ಸ್ಟ್ ಇದೇ ಬಾಲ್ ಬಿ ಎ ಎಲ್ ಎಲ್ ಬಾಲ್ ಫುಟ್ಬಾಲ್ ಫುಟ್ ಒನ್ ವರ್ಡ್ ಬಾಲ್ ಒನ್ ವರ್ಡ್ ಇದೆರಡು ಜಾಯಿನ್ ಮಾಡಿದಾಗ ನಮಗೇನು ಸಿಕ್ತು ಫುಟ್ಬಾಲ್ ಹೊಸ ವರ್ಡ್ ನಮಗೆ ಸಿಕ್ತು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಒನ್ ಸ್ಟಾರ್ ವಾಟ್ ಇಸ್ ದಿಸ್ ಸ್ಟಾರ್ ಎಸ್ ಓಕೆ ಎಸ್ ಟಿ ಸ್ಟಾರ್ ಅಂದ್ರೆ ಏನು ನಕ್ಷತ್ರ ನಕ್ಷತ್ರ ಡೇ ಟೈಮಲ್ಲಿ ಇರುತ್ತಾ ನೈಟ್ ಟೈಮಲ್ಲಿ ಇರುತ್ತಾ ನೈಟಲ್ಲಿ ಏನಿರುತ್ತೆ ನಮಗೆ ಸ್ಟಾರ್ಸ್ಗಳು ನೋಡಲಿಕ್ಕೆ ಸಿಗ್ತವೆ ಸ್ಟಾರ್ ನೆಕ್ಸ್ಟ್ ಒನ್ ಫಿಶ್ ಎಫ್ ವೈ ಎಸ್ ಎಚ್ ಸ್ಟಾರ್ ಪ್ಲಸ್ ಫಿಶ್ ಏನಾಯಿತು ಸ್ಟಾರ್ ಪ್ಲಸ್ ಫಿಶ್ ಸ್ಟಾರ್ ಫಿಶ್ ಸ್ಟಾರ್ ಫಿಶ್ ಅಂದ್ರೆ ಏನು ಗೊತ್ತಾ ಎಲ್ಲಿರುತ್ತೆ ಸ್ಟಾರ್ ಫಿಶು ಯಾರು ನೋಡಿದ್ದೀರಾ ಸ್ಟಾರ್ ಫಿಶ್ ಅನ್ನ ಸ್ಟಾರ್ ಫಿಶು ಸಮುದ್ರದಂಚಲ್ಲಿ ಸಿಗುತ್ತೆ ನಕ್ಷತ್ರ ಮತ್ತೆ ನಕ್ಷತ್ರಗಳು ನಮ್ಗೆಲ್ಲಿರ್ತವೆ ಆಕಾಶದಲ್ಲಿ ಸ್ಕೈ ನೈಟ್ ಟೈಮಲ್ಲಿ ನಮಗೆ ಸ್ಟಾರ್ಗಳು ನೋಡಲಿಕ್ಕೆ ಸಿಗ್ತವೆ ಫಿಶಸ್ ನೀರಿನಲ್ಲಿ ಸಮುದ್ರ ಇದರಲ್ಲಿ ಹೊಳೆ ಕೆರೆ ಸಮುದ್ರಗಳಲ್ಲಿ ನಮಗೆ ಫಿಶ್ಗಳು ಸಿಗ್ತವೆ ಒಂದು ಸ್ಟಾರ್ ಒಂದು ಫಿಶ್ ಈ ಟೂ ವರ್ಡ್ಸ್ ಟೂ ಪಿಕ್ಚರ್ಸ್ಗಳನ್ನು ಜಾಯಿನ್ ಮಾಡಿದಾಗ ಟೂ ವರ್ಡ್ಸ್ಗಳನ್ನು ಜಾಯಿನ್ ಮಾಡಿದಾಗ ನಮಗಿಲ್ಲಿ ಏನಾಯಿತು ಹೊಸ ವರ್ಡ್ ಸಿಕ್ತು ಯಾವ್ದು ಹಾಗಿದ್ರೆ ಎಸ್ ಟಿ ಎ ಆರ್ ಸ್ಟಾರ್ ಫಿಶ್ ಎಫ್ ಐ ಎಸ್ ಎಚ್ ಸ್ಟಾರ್ ಫಿಶ್ ಓಕೆ ಎಸ್ ನೆಕ್ಸ್ಟ್ ಇಲ್ಲೊಂದಿದೆ ಇಲ್ಲೇನಿದೆ ಅಂತಿರೋದು ಇಲ್ಲೇನಿದೆ ಹೇಳ್ಕೊಳ್ಳೋ ಚಿತ್ರ ಹ್ಯಾಂಡ್ ಕೈ ಅಲ್ವಾ ಎಚ್ ಎ ಎನ್ ಡಿ ಹ್ಯಾಂಡ್ ಹ್ಯಾಂಡಿಗೆ ನೆಕ್ಸ್ಟ್ ಹ್ಯಾಂಡ್ ಪಕ್ಕದಲ್ಲಿ ಯಾವುದಿದೆ ಪಿಕ್ಚರ್ ಬ್ಯಾಗ್ ಬಿ ಎ ಜಿ ಬ್ಯಾಗ್ ಹ್ಯಾಂಡ್ ಅಂದರೆ ಕೈ ಬ್ಯಾಗ್ ಅಂದರೆ ಚೀಲ ಹ್ಯಾಂಡ್ ಬ್ಯಾಗ್ ಈ ನಮಗಿಲ್ಲಿ ಎರಡು ಚಿತ್ರಗಳನ್ನು ಅಂದರೆ ಎರಡು ವರ್ಡ್ಗಳನ್ನು ಸೇರಿಸಿದಾಗ ನಮಗಿಲ್ಲ ಏನಾಯಿತು ಹೊಸದೊಂದು ವರ್ಡ್ ಸಿಕ್ತು ಯಾವ್ದು ಹಾಕಿದ್ರೆ ಹ್ಯಾಂಡ್ ಬ್ಯಾಗ್ ಎಚ್ ಎ ಎನ್ ಡಿ ಹ್ಯಾಂಡ್ ಬಿ ಎ ಜಿ ಬ್ಯಾಗ್ ನಾವಿಲ್ಲಿ ನೋಡ್ಬೋದು ಹ್ಯಾಂಡ್ ಅಂತ ಬೇರೆ ಸಪ್ರೇಟ್ ಆಗಿರುವಂಥ ಒಂದು ವರ್ಡ್ ಬರೆದಿದ್ದೀವಿ ಬ್ಯಾಗ್ ಅನ್ನೋದನ್ನು ಸಪ್ರೇಟಲ್ಲಿ ಬರೆದಿದ್ದೀವಿ ಅಂದರೆ ಬೇರೆ ಬೇರೆ ಬರೆದಿದ್ದೀವಿ ಬಟ್ ನಾವಿಲ್ಲಿ ಬರೆಯುವಾಗ ಹೊಸ ವರ್ಡ್ ನಮಗೆ ಸಿಗಬೇಕಂದ್ರೆ ನಾವೇನು ಮಾಡ್ತೀವಿ ಅಲ್ಲಿ ಜಾಯಿಂಟ್ ಮಾಡಿ ಬರೆದಿದ್ದೀವಿ ಹ್ಯಾಂಡ್ ಬ್ಯಾಗ್ ಓಕೆ ನೆಕ್ಸ್ಟ್ ಇನ್ನೊಂದು ಚಿತ್ರ ಇದೆ ಬೆಂಕಿ ಫೈರ್ ಏನು ಫೈರ್ ಫೈರ್ ಅಂದರೆ ಬೆಂಕಿ ಫೈರ್ ಅಂದರೆ ಏನು ಬೆಂಕಿ ನಾವು ಬೆಂಕಿಗೆ ಏನು ಹೇಳ್ತೀವಿ ಫೈರ್ ಅಂತ ಹೇಳ್ತೀವಿ ಎಫ್ ಐ ಆರ್ ಇ ಅಂದರೆ ಬೆಂಕಿ ಏನಿದೆ ಮ್ಯಾನ್ ಯಾವ ಪಿಕ್ಚರ್ ಇದೆ ನಮಗಿಲ್ಲಿ ಮ್ಯಾನ್ ಎನ್ ಎ ಎನ್ ಮ್ಯಾನ್ ನಮಗಿಲ್ಲಿ ಈ ಪಿಕ್ಚರ್ಸ್ ಒಂದನ್ನು ನಾವು ಐಡೆಂಟಿಫೈ ಮಾಡಿ ಫೈರ್ ಅಂತ ನಾವಿಲ್ಲಿ ವರ್ಡ್ಸ್ ಅಂತ ಬರ್ತಿದ್ದೀವಿ ನೆಕ್ಸ್ಟ್ ಇಲ್ಲಿ ಮ್ಯಾನ್ ಪಿಕ್ಚರ್ನ ಐಡೆಂಟಿಫೈ ಮಾಡಿ ಮ್ಯಾನ್ ಅಂತ ಬರ್ತೀವಿ ಹಾಗಿದ್ರೆ ಇವೆರಡು ಸೇರಿ ನಮಗೆ ಏನಾಗಿಲ್ಲಿ ಫೈರ್ ಮ್ಯಾನ್ ಫೈರ್ ಮ್ಯಾನ್ ಅಂದರೆ ಯಾರು ಅಂತ ಗೊತ್ತಾ ನಿಮಗೆ ಯಾರು ಇಲ್ಲಿ ನೋಡೋಣ ಫೈರ್ ಮ್ಯಾನ್ ಅಂದರೆ ಯಾರು ನೋಡಿದ್ದೀರಾ ಹಾಂ ಜಾಸ್ತಿ ಎಲ್ಲ ಬೆಂಕಿ ಹತ್ತಿದಾಗ ಜೋರ ಬೆಂಕಿ ಹತ್ತಿದಾಗ ಅಲ್ಲಿ ಅಂತ ಫೈರ್ ಎಂಜಿನ್ ತಗೊಂಡು ಹೋಗ್ತಾರಲ್ಲ ಆ ಫೈರನ್ನೆಲ್ಲ ಅಲ್ಲಿ ಬೆಂಕಿ ಎಲ್ಲ ಆರಿಸ್ಲಿಕ್ಕೆ ಹೋಗ್ತಾರಲ್ಲ ದುಡ್ಡುಗೆ ನೀರು ಮರಳು ಅದೆಲ್ಲ ತಗೊಂಡು ಆ ಫೈರ್ ಎಂಜಿನ್ ಲಾರಿಯಲ್ಲಿ ಇರ್ತಾರಲ್ಲ ಫೈರ್ ಅಂದರೆ ಬೆಂಕಿಯನ್ನು ಆರಿಸ್ಲಿಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಏನು ಹೇಳ್ತಾರೆ ಫೈರ್ ಮ್ಯಾನ್ ಅಂತ ಹೇಳ್ತಾರೆ ಬೆಂಕಿ ಆರಿಸುವಂಥವ್ರು ಅಂತ ಹೇಳಿ ನೋಡಿ ಫೈರ್ ಪ್ಲಸ್ ಮ್ಯಾನ್ ಫೈರ್ ಮ್ಯಾನ್ ಓಕೆ ಒನ್ಸ್ ಅಗೇನ್ ಎಸ್ ಟಿ ಎ ಆರ್ ಸ್ಟಾರ್ ಒಂದು ಸ್ಟಾರ್ ಪಿಕ್ಚರ್ ಇದೆ ಸ್ಟಾರ್ ಪ್ಲಸ್ ನೆಕ್ಸ್ಟ್ ಫಿಶ್ ಎಫ್ ಐ ಎಸ್ ಎಚ್ ಫಿಶ್ ಸ್ಟಾರ್ ಪ್ಲಸ್ ಫಿಶ್ ಸ್ಟಾರ್ ಫಿಶ್ ನಮಗೆ ಎರಡು ಪಿಕ್ಚರ್ಸ್ ಇದೆ
ಆ ಎರಡು ಪಿಕ್ಚರ್ಸ್ ಅನ್ನ ಗುರುತಿಸಿ ಎರಡು ವರ್ಡ್ ಅನ್ನ ಬರೆದು ನೆಕ್ಸ್ಟ್ ಹೊಸ ವರ್ಡ್ ಅನ್ನ ನಾವು ಬರೆದಿದ್ದೀವಿ. ಓಕೆ, ನೆಕ್ಸ್ಟ್ ಹ್ಯಾಂಡ್ ಹೆಚ್ಎಂಡಿ ಹ್ಯಾಂಡ್ ಪ್ಲಸ್ ಬಿ ಎ ಜಿ ಬ್ಯಾಗ್ ಹ್ಯಾಂಡ್ ಮತ್ತೆ ಬ್ಯಾಗ್ ಅಲ್ವಾ. ಹ್ಯಾಂಡ್ ಅಂದರೆ ಕೈ, ಬ್ಯಾಗ್ ಅಂದರೆ ನಮ್ಮ ಸ್ಕೂಲ್ ಬ್ಯಾಗು ಚೀಲ ಆ ಥರದ್ದು. ಈಗಲಿ ಮತ್ತೆ ನಾವು ಅದೆರಡೂ ವರ್ಡು ಬೇರೆ ಬೇರೆ ಆಗಿತ್ತು, ಬೇರೆ ಬೇರೆ ಅರ್ಥ ಕೊಡ್ತಿತ್ತು. ಈ ಹ್ಯಾಂಡ್ ಬೇರೆ ಅರ್ಥ ಕೊಡುತ್ತೆ, ಬ್ಯಾಗ್ ಬೇರೆ ಅರ್ಥ ಕೊಡುತ್ತೆ, ಅದೆರಡು ಸೇರಿಸಿದಾಗ ಒಂದೇ ಒಂದು ಪಿಕ್ಚರನ್ನು ನಾವು ಒಂದೇ ಒಂದು ವರ್ಡನ್ನು ನಾವಿಲ್ಲಿ ಕ್ರಿಯೇಟ್ ಮಾಡಿದ್ದೀವಿ, ಅದು ಹ್ಯಾಂಡ್ ಬ್ಯಾಗ್. ನೆಕ್ಸ್ಟ್ ಫೈವ್ ಎಫ್ ಐ ಆರ್ ಇ ಫೈವ್ ಅಂದರೆ ಬೆಂಕಿ ಪ್ಲಸ್ ಎಮ್ ಎ ಎನ್ ಮ್ಯಾನ್. ಇದು ಒಂದು ವರ್ಡ್, ಇದು ಒಂದು ವರ್ಡ್, ಇದೊಂದು ಪಿಕ್ಚರ್, ಇದು ಒಂದು ಪಿಕ್ಚರ್, ಇಬ್ಬರನ್ನು ಸೇರಿಸಿ ನಾವಿಲ್ಲಿ ಏನು ಮಾಡಿದ್ವಿ, ಹೊಸ ವರ್ಡನ್ನು ನಾವಿಲ್ಲಿ ಹುಡುಕಿದ್ದೀವಿ. ಅದೇನು ಫೈರ್ ಮ್ಯಾನ್, ಫೈರ್ ಮ್ಯಾನ್ ಅಂದರೆ ಬೆಂಕಿ ಆರಿಸೋದು ಅಂತ. ಅದೇ ರೀತಿ ಇವತ್ತು ನಮಗೆ ಫನ್ನಿ ಟೈಮಲ್ಲಿ ಎ ಟು ಝಡ್ ವರೆಗೆ ಕೆಲವೊಂದು ವರ್ಡ್ಸು ಫನ್ನಿಯಾಗಿದೆ, ಖುಷಿಯಾಗಿದೆ, ಆ ರೀತಿ ವರ್ಡ್ಸ್ಗಳು ಯಾವುದಿದೆ ಅಂತ ಈಗ ನೋಡ್ತಾ ಹೋಗೋಣ. ಓಕೆ ಬನ್ನಿ ಹಾಗಾದರೆ.